ಇವತ್ತು ನಮಗೆ ಮತ್ತೆ ನಿಮ್ಗೆಲ್ಲರಿಗೂ ಒಂದು ಗ್ರೇಟ್ ಆಪರ್ಚುನಿಟಿ ಅವಕಾಶ ಸಿಕ್ತು. ಬಹಳ ಮುಖ್ಯವಾಗಿ ನಿಮಗೆ ತಿಳಿಸ್ಬೇಕಾಗಿದ್ದೆ ಏನಂತಂದ್ರೆ, ನಮ್ಮ ಯಾಕೂಬ್ ಸರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದ ದಿನವೇ ಪೇಪರ್ನಲ್ಲಿ ಅವ್ರ ಬಗ್ಗೆ ಅನೇಕ ಮಾಹಿತಿಗಳು ಬಂದಿತ್ತು. ಇದನ್ನ ನೋಡಿದಂತ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದಂತ ನಾಗರಾಜ್ ಸರ್ ಅವರು ನಮ್ಮನ್ನ ಕರೆದ್ಬಿಟ್ಟು, ಮೊದಲಿಗೆ ನೋಡಿ ಇಲ್ಲಿ ಯಾಕೂಬ್ ಅನ್ನೋರಿಗೆ ನಮ್ಮ ನಡ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆ ಶಿಕ್ಷಕರಾಗಿದ್ದಾರೆ, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಇವರು ಗಣಿತ ಲ್ಯಾಬ್ ಅನ್ನ ಮಾಡಿದಂತೆ, ನಮ್ಮ ಸಂಸ್ಥೆಲೂ ಒಂದು ಲ್ಯಾಬ್ ಇಲ್ಲ, ಹಾಗಾಗಿ ನೀವು ಗಣಿತ ಲ್ಯಾಬ್ ಅನ್ನ ಮಾಡಲೇಬೇಕು ಅಂತ ತಿಳಿಸ್ಕೊಟ್ರು. ಹಾಗೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲಾ ಗಣಿತ ಶಿಕ್ಷಕರನ್ನು ಕರ್ಕೊಂಡೋಗ್ಲಿ ಅಂತ ಹೇಳಿ ಸೆಕ್ರೆಟರಿಗಳು ಅನುಮತಿ ಕೊಟ್ಟರು. ಹಾಗಾಗಿ ನಾವು ಮ್ಯಾಥಮೆಟಿಕ್ಸ್ ಲ್ಯಾಬ್ ಅನ್ನ ಮಾಡಬೇಕು ಅಂದಾಗ ಅದಕ್ಕೆ ಸರಿಯಾದ ಒಂದು ರೋಲ್ ಮಾಡೆಲ್ ಆಗಿರುವಂತಹ ಯಾಕೂಬ್ ಸರ್ ಅವ್ರನ್ನ ಭೇಟಿ ಮಾಡಿದ್ರೆ ನಮಗೆ ಆ ಒಂದು ಗಣಿತ ಲ್ಯಾಬ್ ಅಲ್ಲಿ ಬೇಕಾಗುವಂತಹ ಎಲ್ಲ ಅಂಶಗಳನ್ನ ಪಟ್ಟಿಯನ್ನಾಗೆ ನಮಗೆ ಎಲ್ಲರಿಗೂ ತಿಳಿ ಹೇಳ್ತಾರೆ ಅಂತ ಹೇಳಿ ನಮ್ಮ ಸೆಕ್ರೆಟರಿಗಳು ನಮ್ಮನ್ನ ಕಳಿಸ್ಕೊಟ್ರು. ಆವಾಗ ನಮ್ಮ ಡಿಸ್ಕಷನ್ ನಡೀತಾ ಇದ್ದಾಗ ನಮ್ಮ ಜೊತೆಗೆ ಅತ್ಯಂತ ಜವಾಬ್ದಾರಿಯುತವಾಗಿ ಈ ಕೆಲಸವನ್ನ ನಿರ್ವಹಿಸಲಿಕ್ಕೆ ಸಹಕಾರ ಕೊಡುವವರು ನಮ್ಮ ಬಿಎಡ್ ಕಾಲೇಜ್ನವರು. ಯಾಕೆಂದ್ರೆ ಪ್ರಿನ್ಸಿಪಾಲು ಮತ್ತೆ ಸ್ಟಾಫ್ನವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಜೊತೆ ಕಳಿಸ್ಕೊಡಿ, ನೀವು ಬರಬೇಕು, ಈ ಒಂದು ಕಾರ್ಯಕ್ರಮವನ್ನ ಸುಗಮ ಬಳಸ್ಕೊಳ್ಳೋಣ, ಒಳ್ಳೆ ಮಾಡೆಲ್ಗಳನ್ನ ಮಾಡೋಣ, ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಗೆ ಒಂದು ಗಣಿತ ಲ್ಯಾಬ್ ಅನ್ನ ಮಾಡಿಕೊಡೋಣ ಅಂತ ಕೇಳ್ಕೊಂಡಾಗ ನಮ್ಮ ಪ್ರಿನ್ಸಿಪಲ್ ಸರ್ ಯಾಕೂಬ್ ಸರ್ ಅವರ ಹೆಸರು ಕೇಳಿ ನನಗೂ ಬಹಳ ಆಶ್ಚರ್ಯ. ಹಿಂದಿಂದಲೂ ಕೇಳ್ತಾ ಇದ್ದೀನಿ, ನಮಗೂ ಸಹ ನಮ್ಮ ಮಕ್ಕಳಿಗೆ ಒಂದು ಗ್ರೇಟ್ ಆಪರ್ಚುನಿಟಿ ಸಿಗ್ತಾ ಇದೆ. ನಾವು ಕೇವಲ PCM ಸ್ಟೂಡೆಂಟ್ಗಳನ್ನು ಮಾತ್ರ ಕರ್ಕೊಂಡು ಹೋಗೋದು ಬೇಡ, ಇಡೀ ಎಲ್ಲ ಫಸ್ಟ್ ಇಯರು ಮತ್ತೆ ಈಗ ಥರ್ಡ್ ಸೆಮ್ನವರು ಮೂರು ಜನ ಎರಡು ಬ್ಯಾಚ್ನವ್ರನ್ನು ಕರ್ಕೊಂಡು ಹೋಗೋಣಂತೆ, ಅದಕ್ಕೆ ಸೆಕ್ರೆಟರಿಗಳು ಪರ್ಮಿಷನ್ ತಗೊಳ್ಳೋಣ ಅಂತ ಬಂದು ಕೇಳಿದ್ರು. ಸೆಕ್ರೆಟರಿಗಳು ಯಾವುದೇ ಕಾರಣಕ್ಕೂ ಹಿಂಜರಿಯದೆ ಒಂದೇ ಮಾತಿಗೆ ಫ್ರೀಯಾಗಿ ಬಸ್ ಕೊಟ್ಟಿದ್ದಾರೆ. ಯಾಕೂಬ್ ಸರ್ ಅವರು ಭೇಟಿ ಮಾಡ್ತಾ ಇದೀವಿ ಅಂತ ಫ್ರೀಯಾಗಿ ಬಸ್ ಕೊಟ್ಟಿದ್ದಾರೆ, ಎರಡು ಬಸ್ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಯವರು, ನಮ್ಮ ಸಂಸ್ಥೆಯಿಂದ. ಹಾಗಾಗಿ ನಮ್ಮ ಸಂಸ್ಥೆಗೆ ನಾವು ಯಾವಾಗಲೂ ಋಣ ಆಗಿರ್ಬೇಕು. ನೀವು ಓದ್ತಿರುವಂತ ಒಂದು ಸಂಸ್ಥೆ ಅದು, ಹಾಗಾಗಿ ಅವರಿಗೂ ಸಹ ನಮ್ಮ ಯಾಕೂಬ್ ಸರ್ ಅವರ ಮಾರ್ಗದರ್ಶನವನ್ನ ಪ್ರತಿಯೊಬ್ಬರು ಒಂದೊಂದು ಮಾಡೆಲ್ ಕೈಯಲ್ಲಿ ಇಟ್ಕೊಂಡು ಪಡ್ಕೊಂಡಿದ್ದೀರಾ. ಸೊ ಅವರ ಐಡಿಯಾಗಳನ್ನು ತೆಗೆದುಕೊಂಡು ನಿಮ್ಮ ಐಡಿಯಾಗಳನ್ನ ಬಳಸ್ಕೊಂಡು ಹಾಗೆ ವಿಶೇಷವಾದಂತ ಮಾಹಿತಿಗಳನ್ನ ಯೂಟ್ಯೂಬ್ ಅಲ್ಲಿ ಪಡ್ಕೊಂಡು ತುಂಬಾ ಒಳ್ಳೆಯ ಒಂದು ಗಣಿತ ಲ್ಯಾಬ್ ಅನ್ನ ನೀವು ಮಾಡ್ಕೊಡ್ಬೇಕು.